ಪ್ರಖಂಡದ ಬಜರಂಗ ದಳದ ಸಹಸಂಯೋಜಕ ಹರ್ಷನ ಕಗ್ಗೊಲೆ ಖಂಡಿಸಿ ಬಜರಂಗ ದಳದ ತಾಲೂಕು ಪ್ರಖಂಡದಿಂದ ಶನಿ ಮಹಾತ್ಮ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ತೆರಳಿ ಪ್ರತಿಭಟನೆ ಮಾಡಲಾಯಿತು। ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ಸುಮನ್ ಮಾತನಾಡಿ ಹರ್ಷ ಕೊಲೆ ಹಿಂದೆ ಎಸ್ಡಿಪಿಐ ಪಿಎಫ್ಐ ಸಿಎಫ್ಐ ಸಂಘಟನೆಗಳ ಕೈವಾಡ ಇದೆ ಎಂದು ಆರೋಪಿಸಿದರು। ಆರೋಪಿಗಳನ್ನು ಗಲ್ಲಿಗೇರಿಸಬೇಕು, ಹರ್ಷರವರ ಕುಟುಂಬಕ್ಕೆ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಇದೇ ವೇಳೆ ಅವರು ಒತ್ತಾಯಿಸಿದರು। ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ರಾಮಾಂಜಿ ಅಲಕುಂದ್ರಾಜ್ ಬಜರಂಗ ದಳದ ಪದಾಧಿಕಾರಿಗಳಾದ ರಾಕೇಶ್ ವಾಸು ಕಾರ್ತಿಕ್ ವಿನೋದ್ ಶ್ರೀನಾಥ್ ನಾಗೇಶ್ ಇದ್ದರು। ಬಜರಂಗ ದಳ ಹಾಗೂ ಶ್ರೀರಾಮ ಸೇನೆ ವತಿಯಿಂದ ನಿನ್ನೆ ರಾತ್ರಿ ಅತ್ಯಂತ ಬಜರಂಗ ದಳ ಕಾರ್ಯಕರ್ತನ ಹತ್ಯೆ ಆಗಿದೆ। ಹತ್ಯೆ ಮಾಡಿದಂತ ಬಿಡಿಗೇಡಿಗಳನ್ನು ಬಂಧಿಸಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ರಸ್ತೆ ತಡೆಯನ್ನು ಮಾಡಿದ್ದೀವಿ। ಮುಸ್ಲಿಂ ಭಯೋತ್ಪಾದಕರಿಂದ ಈ ಹತ್ಯೆ ನಡೆದಿದೆ, ಅವರನ್ನ ಬಂಧಿಸಿಬಿಟ್ಟು ಅವರನ್ನು ಗಲ್ಲಿಗೇರಿಸಬೇಕು। ಅದೇ ರೀತಿ ಅದೇ ಏನು ಹರ್ಷ ಅವರ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಒಂದು 50 ಲಕ್ಷ ಪರಿಹಾರ ಧನವನ್ನು ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ದಿನ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ। ಕೊಲೆ ಹಿಂದೆ ಹಲವಾರು ಸಂಘಟನೆಗಳ ಕೈವಾಡ ಇದೆ, ಎಸ್ಡಿಪಿಐ ಪಿಎಫ್ಐ ಸಿಎಫ್ಐ ಮುಸ್ಲಿಂ ಕೈವಾಡದಿಂದ ಇವೆಲ್ಲ ನಡೀತಿದೆ। ಮುಸ್ಲಿಂ ಭಯೋತ್ಪಾದಕರಿಗೆ ಎಚ್ಚರಿಕೆ ಹೇಳ್ತಿದ್ದೇವೆ। ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumakuru.com ಗೆ ಭೇಟಿ ನೀಡಿ।